ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇದು ಶನಿವಾರದ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಶನಿವಾರ ತುಂಬ ಜನ ನನಗೆ ಮೆಸೇಜಸ್ ಹಾಗೆ ಕಮೆಂಟಲ್ಲೂ ತುಂಬ ಜನ ವಿಶ್ ಮಾಡಿದ್ದೀರಾ, ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೈಟ್ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹಿತೇಶ್ದು ಸ್ಕೂಲ್ದು ಯೂನಿಫಾರ್ಮ್ ಹಾಗೆ ಬುಕ್ಸ್ ಎಲ್ಲ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗಲೇ ತೊಗೊಬಿಡ್ತಾ ಇದ್ದೀವಿ. ಆನಂತರನೂ ತೊಗೋಬೋದು, ಒಂದೊಂದು ಸ್ವಲ್ಪ ಇಲ್ಲ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಫಸ್ಟೇ ತೊಗೊಬಿಡೋಣ, ಎಲ್ಲ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಸಂಜೆ ಅದು ಕ್ಲೋಸ್ ಆಗೋಷ್ಟರಲ್ಲಿ ಅವನಿಗೆ ಬುಕ್ಸ್ ಯೂನಿಫಾರ್ಮ್ ಕ್ಲೋತ್ಸ್ ಎಲ್ಲ ತೊಗೊಂಡು ಹಾಗೆಯೇ ನಾವು ನೈಟ್ ಡಿನ್ನರ್ಗೆ ತುಂಬ ದೂರ ಹೋಗೋಣ. ಇವತ್ತು ಲಾಂಗ್ ಡ್ರೈವ್, ಚೆನ್ನಾಗಿತ್ತು ವೆದರ್ ಸಹ. ಮಳೆ ಬರ್ತಾ ಇದೆ ಡೈಲಿ ಸಂಜೆ, ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ ವೆದರು. ಅಲ್ಲಿ ನಿಮ್ಮ ಕಡೆ ಊರಲ್ಲೆಲ್ಲ ಬರ್ತಾ ಇದೆಯಾ ಮಳೆ, ಕಮೆಂಟ್ ಮಾಡಿ ತಿಳಿಸಿ ನನಗೆ. ತಂಪಾಗಿತ್ತು ವಾತಾವರಣ, ಹಾಗಾಗಿ ಸ್ವಲ್ಪ ಲಾಂಗ್ ಡ್ರೈವ್ ಹೋಗೋಣ ಅಂತ. ಹಾಸನಿಂದ ನಾವು ಚನ್ನರಾಯಪಟ್ಟಣದ ತನಕನೂ ಹೋಗಿ ಚನ್ನರಾಯಪಟ್ಟಣದಲ್ಲಿ ಡಿನ್ನರ್ ಮಾಡ್ಕೊಂಡು ಬಂದದ್ದು. ಹೋಟೆಲ್ ಏನೋ ತುಂಬ ಅಷ್ಟೊಂದು ಫುಡ್ ಟೇಸ್ಟ್ ಓಕೆ ಓಕೆ ಆಗಿತ್ತು, ಬಟ್ ನಮಗೆ ಫುಡ್ಗೆ ಬೇಕಾಗಿರಲಿಲ್ಲ. ಲಾಂಗ್ ಡ್ರೈವ್ ಒಂದು ಸ್ವಲ್ಪ ನಮಗೂ ಆರಾಮ್ ಅಂತ ಅನಿಸುತ್ತೆ ಅಲ್ವಾ, ಹೋದರೆ ಲಾಂಗ್ ಡ್ರೈವ್ ಎಲ್ಲಾದರೂ. ಸೊ ಹಾಗಾಗಿ ಹೋಗಿ ಅಲ್ಲೇ ಸ್ವಲ್ಪ ಲೈಟಾಗಿ ಗೋಬಿ ಅಂತೆ ನೂಡಲ್ಸು ಅದೇ ಇದು ಅಂತೆಲ್ಲ ತಿನ್ಕೊಂಡು ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ನಾವು 10:30 ಆಗಿತ್ತು. ಏಕೆಂದರೆ ನಾನು ಸಂಜೆ ಊಟ ಮಾಡಿದ್ದು, ಮಧ್ಯಾಹ್ನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಲೇಟ್ ಆಗೋಯ್ತು ಅಂತ ಅಂದ್ಬಿಟ್ಟು ನನಗೆ ಊಟ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಅವನ್ನ ಕ್ಲಾಸಿಂದ ಎಲ್ಲ ಕರ್ಕೊಂಡು ಬಂದು 6 ಗಂಟೆಗೆ ಕೂತ್ಕೊಂಡು ಊಟ ಮಾಡಿದ್ದು ನಾನು. ಪ್ರದೀಪ್ ಅದೇ ನಗಾಡ್ತಾ ಇದ್ರು ಮಾತು ಹೇಳ್ಕೊಂಡು, ನೀನು ಒಬ್ಳೆ ಕಣೆ 7 ಗಂಟೆಗೆ ಹೋಟೆಲ್ಗೆ ಹೋಗೋಣ ಅಂದರೆ 6 ಗಂಟೆಗೆ ಊಟ ಮಾಡ್ತಾ ಕೂತಿದ್ಯಾ ಅಂತ ಹೇಳಿಬಿಟ್ಟು ಬಂದು ಮಲಗಿದ್ದೆ, ಲೇಟ್ ಆಯಿತು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ನಾನು ಟೊಮ್ಯಾಟೊ ಬಾತ್ ಮಾಡಿದ್ದೆ, ಬ್ರೆಡ್ ಎಲ್ಲ ಫ್ರೈ ಮಾಡಿ ಹಾಕಿ. ಹಾಗೆಯೇ ಪ್ರದೀಪ್ ಇಲ್ಲಿ ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಾ ಇದ್ದಾರೆ. ಫ್ರೆಂಡ್ ಮಕ್ಕಳು ಬಂದಿದ್ದರು ಇವತ್ತು ರಜಾ ಇರೋದ್ರಿಂದ, ಹಾಗಾಗಿ ಅವ್ರ ಜೊತೆನೂ ಆಟ ಆಡ್ತಾ ಇದ್ದಾರೆ. ಬೆಳಗ್ಗೆದೆ ಪಲಾವ್, ಮಧ್ಯಾಹ್ನಕ್ಕೂ ಸ್ವಲ್ಪ ಇತ್ತು. ಮಧ್ಯಾಹ್ನಕ್ಕೆ ನಾವು ಪಲಾವೇ ತಿಂತೀವಿ ಅಂತ ಅಂದರು, ಆದ್ರೂ ಸ್ವಲ್ಪ ಲೈಟಾಗಿ ಏನಾದರೂ ರಸಮ್ ಮಾಡಿಬಿಡೋಣ, ಈವ್ನಿಂಗಿಗೂ ಚೆನ್ನಾಗಿ ಅನಿಸುತ್ತೆ. ನೆನ್ನೆ ಎಲ್ಲ ಸ್ವಲ್ಪ ಹೆವಿನೇ ಆಗಿತ್ತು ತಿಂದಿದ್ದು. ಸೊ ಹಾಗಾಗಿ ಲೈಟಾಗಿ ಬೇಗನೆ ಕ್ವಿಕ್ಕಾಗಿ ಮಾಡೋ ಅಂಥ ರಸಮ್ ಇದು, 5 ಮಿನಿಟ್ಸ್ ಒಳಗಡೆ ಆಗಿಬಿಡುತ್ತೆ. ತುಂಬ ಜಾಸ್ತಿ ಕಷ್ಟನೂ ಇಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ ಇದು ಟೊಮ್ಯಾಟೊ ರಸಮ್. ನಾನಿಲ್ಲಿ 4 ಟೊಮ್ಯಾಟೊ ತೊಗೊಂಡಿದ್ದೀನಿ. ಇದನ್ನು ದಪ್ಪ ದಪ್ಪದಾಗಿ ಹೆಚ್ಚಿಟ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋಬೇಕು. ಏನು ಬೇಯಿಸ್ಕೊಳ್ಳೋದೆಲ್ಲ ಏನೂ ಬೇಡ, ಡೈರೆಕ್ಟ್ ಟೊಮ್ಯಾಟೊ ಹಾಗೆಯೇ ಉಂಡೆ ಟೊಮ್ಯಾಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಯಾಕೆಂದರೆ ಕೆಲವೊಮ್ಮೆ ಒಳಗಡೆ ಹುಳ ಎಲ್ಲ ಇರುತ್ತಲ್ವ, ಸೊ ನೋಡಿಕೊಂಡು ರುಬ್ಕೋಬೇಕು. ಹಾಗಾಗಿ ಇದನ್ನು ನುಣ್ಣದಾಗಿ ರುಬ್ಕೊಂಡು ಈ ರುಬ್ಬಿರೋ ಅಂಥ ಟೊಮ್ಯಾಟೊ ಪೇಸ್ಟನ್ನು ನಾವು ರಸಮ್ ಮಾಡೋ ಅಂಥ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಹಾಗೆಯೇ 3-4 ಗ್ಲಾಸ್ ಆಗುವಷ್ಟು ನೀರನ್ನು ಎಕ್ಸ್ಟ್ರಾ ಸೇರಿಸಿ ಹಾಕ್ತಾ ಇದ್ದೀನಿ. ರಸಮ್ ಅಂದ ತಕ್ಷಣ ಸ್ವಲ್ಪ ತೆಳುವಾಗೇ ಇರಬೇಕು ಅಲ್ವಾ, ಹಾಗಾಗಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು 5 ಗರಿ ಆಗೋಷ್ಟು ಕರಿಬೇವಿನ ಎಲೆನ ಈ ರೀತಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ. ಆ ರಸಮ್ ಕುದಿಬೇಕಾದ್ರೆ ಕರಿಬೇವಿನ ಘಮ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಹಿಡ್ಕೊಳ್ಳುತ್ತೆ ಚೆನ್ನಾಗಿ. 1-1.5 ಸ್ಪೂನ್ ಆಗೋಷ್ಟು ರಸಮ್ ಪುಡಿ ಹಾಕ್ತಾ ಇದ್ದೀನಿ ನಾನು, ರೆಡಿಮೇಡ್ ರಸಮ್ ಪುಡಿ. 1/4 ಲೋಟ ಆಗೋಷ್ಟು ಹುಣಸೆ ರಸನೂ ಸಹ ಹಾಕೋಬೇಕು. ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಬೇಡ. ಹುಳಿ ಟೊಮ್ಯಾಟೊ ನಾನಿಲ್ಲಿ ಯೂಸ್ ಮಾಡಿಲ್ಲ, ಜ್ಯಾಮ್ ಟೊಮ್ಯಾಟೊನೇ ಯೂಸ್ ಮಾಡಿರೋದು. ಹುಳಿ ಟೊಮ್ಯಾಟೊ ಯೂಸ್ ಮಾಡ್ತಾ ಇದ್ದರೆ ಹುಣಸೆ ರಸನ ಸ್ಕಿಪ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಹದ ನೋಡ್ಕೋತಾ ಇದ್ದೀನಿ ನಾನಿಲ್ಲಿ. ರಸಮ್ಗೆ ಸ್ವಲ್ಪ ತೆಳುವಾಗೇ ಇರಬೇಕಲ್ವ, ಸೊ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸಹ ಸೇರಿಸಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಇಡಬೇಕು ಅಷ್ಟೇ. ಇನ್ನೇನೂ ಬೇಡ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಒಂದು ಕುದ ನಂತರ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರೆ ಬಿಸಿ ಬಿಸಿ ಟೊಮ್ಯಾಟೊ ರಸಮ್ ರೆಡಿ ಆಗಿಬಿಟ್ಟಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತಾ ಇರ್ತೀರ. ಈ ಬೇಸಿಗೆಗಂತೂ ತುಂಬ ಮಸಾಲೆ ಎಲ್ಲ ಹಾಕಿ ರುಬ್ಬಿ ಮಾಡಿರೋ ಅಂಥ ಮಸಾಲೆ ಸಾರು, ಕಾಳುಗಳ ಸಾರೆಲ್ಲ ಸೇರಲ್ಲ. ಸೊ ಈ ರೀತಿ ಮಾಡ್ಕೊಳ್ಳಿ ರಸಮ್ಗಳನ್ನ, ತುಂಬ ಚೆನ್ನಾಗಿರುತ್ತೆ. ಇದು ಆ ಕಡೆ ರಸಮ್ನ ಕುದಿಲಿಕ್ಕಿಟ್ಟು ಈ ಕಡೆ ಅದಕ್ಕೊಂದು ಒಗ್ಗರಣೆ ಕೊಡ್ತಾ ಇದ್ದೀನಿ. ಇದನ್ನು ತುಪ್ಪದಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಹಾಗೆಯೇ 1 ಮೆಣಸಿನಕಾಯಿನ ನಾನಿಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ. ಜೀರಿಗೆ ಹಾಕಿಲ್ಲ, ಜೀರಿಗೆ ನಾನು ಜೀರಿಗೆ ಹಾಗೆ ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದ್ನಲ್ಲ, ಸೊ ಹಾಗಾಗಿ ಜೀರಿಗೆನ ಸ್ಕಿಪ್ ಮಾಡಿದ್ದೀನಿ ನಾನಿಲ್ಲಿ. ಬಿಸಿ ಬಿಸಿ ಆಗಿರೋ ಅಂಥ ಒಗ್ಗರಣೆ, ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆದ ನಂತರ ಈ ಒಗ್ಗರಣೆನ ಕುದಿತಾ ಇರೋವಂಥ ರಸಮ್ಗೆ ಹಾಕಿ 5-10
ನಿಮಿಷ ಕುದಿಸ್ಬೇಕು, ಚೆನ್ನಾಗಿ ಕುದಿಬೇಕು. ಅದು ರಸಂ ಪೌಡರ್ ಎಲ್ಲ ಹಾಕಿರ್ತೀವಲ್ವ, ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿಬಿಟ್ಟು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಒಂದು 5-7 ನಿಮಿಷ ಕುದ್ರೆ ಸಾಕು ಇದು ಚೆನ್ನಾಗಿ. ನೋಡಿ ರಸಂ ಕುದಿತಾ ಇದೆ. ಸೊ ಇವಾಗ ರಸಂ ರೆಡಿ ಆಯಿತು. ಮಧ್ಯಾಹ್ನದ ಲಂಚ್ಗೆ ಇಲ್ಲಿ ಸರ್ವ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕೂಗ್ತಾ ಇದ್ದೆ. ಮಕ್ಕಳೆಲ್ಲ ಆಟ ಆಡಿಕೊಂಡು ಹರಡಿಕೊಂಡು ಮನೇಲಿ ಎಲ್ಲ ಮಲಗಿದ್ರು. ಸೊ ಮಕ್ಕಳಿರೋ ಮನೇಲಿ ಅಂದರೆ ಹೀಗೇ ಅಲ್ವಾ, ಬಟ್ ಈ ಥರ ಒಬ್ರಿಗೊಬ್ರು ಮಕ್ಕಳಿದ್ರೆ ಆಟ ಆಡೋಕ್ಕೆ ನಾವು ಸಹ ಕೆಲಸ ಬೇಗ ಮಾಡ್ಕೋಬೋದು. ನನ್ನ ಮಗ ಹಿಂದೆಯಿಂದನೇ ಸ್ವಲ್ಪ ತಿರುಗ್ತಾ ಇರ್ತಾನೆ, ಇವತ್ತು ಅಷ್ಟೇನಾಗಲಿಲ್ಲ, ಜೊತೆಗೆ ಆಟ ಆಡೋಕ್ಕಿದ್ರಲ್ಲ. ಸೊ ಅವನು ಸಹ ಆರಾಮಾಗಿದ್ದ ಆಟ ಆಡಿಕೊಂಡು. ಮಕ್ಕಳೆಲ್ಲ ಸ್ವಲ್ಪ ನಮಗೆ ಬೆಳಗ್ಗೆದ್ದು ಪಲಾವೇ ಬೇಕು ಅಂತ ಅಂದರು. ಸೊ ಹಾಗಾಗಿ ಅವ್ರಿಗೆ ಅಲ್ಲಿ ಪಲಾವ್ ಸರ್ವ್ ಮಾಡಿ, ರಸಮ್ಗೆ ಸ್ವಲ್ಪ ಹಪ್ಪಳ ಸಂಡಿಗೆ ಇದ್ರೇ ಚೆನ್ನಾಗಿರುತ್ತಲ್ವ, ಹಪ್ಪಳನ ಸ್ವಲ್ಪ ಎಣ್ಣೆಗೆ ಹಾಕಿದ್ದೆ ನಾನಿಲ್ಲಿ. ಎಲ್ಲರೂ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತಾರಲ್ವ, ಸೊ ಮಧ್ಯಾಹ್ನ ಸ್ವಲ್ಪ ಬೇಗನೆ ಊಟ ಕೊಡಬೇಕು, ಏಕೆಂದರೆ ಸ್ವಿಮ್ಮಿಂಗ್ ಮಾಡೋಕ್ಕಿಂತ 1-3 hours ಮುಂಚೆನೇ ಊಟ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ರಜಾ ಇದ್ದ ದಿನ ಅಂತೂ ಹಿತೈಷು 3 ಗಂಟೆಗೆ ಊಟ ಮಾಡ್ತಾ ಇದ್ದ. ಇವಾಗ ಸ್ವಿಮ್ಮಿಂಗ್ ಕ್ಲಾಸ್ ಇರೋದ್ರಿಂದ 1 ಗಂಟೆ 1:30 ಲಾಸ್ಟ್ ಅವನೇ ಕೇಳ್ತಾನೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ಬೇಕಲ್ವಾ ಬೇಗ ಊಟ ಕೊಡು ಅಂತ. ಸೊ ನಾನು ಇವಾಗ ಡೈಲಿ ಅವನಿಗೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತಾನೆ ಅಂತಲೇ ಬೇಗ ಅಡುಗೆ ಮಾಡಬೇಕು ಮನೆಯಲ್ಲಿ. ರಸಂ ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಿತೈಷ್ಗೆ ಬೆಳಗ್ಗೆ ಪಲಾವ್ ಬೇಡ, ನನಗೆ ರಸಮನ್ನೇ ಹಾಕ್ಕೊಡು ಅಂತ ಅಂದ. ಸೊ ಹಾಗಾಗಿ ಅವನಿಗೆ ಅಲ್ಲಿ ರಸಮ್ ರೈಸ್ನ ಸರ್ವ್ ಮಾಡಿದ್ದೀನಿ. ನನಗೂ ಸಹ ಅಷ್ಟೆಲ್ಲ ಕೆಲಸ ಮಾಡಿ ಹೊಟ್ಟೆ ಹಸಿತಾ ಇತ್ತು. ನಾನು ಸಹ ಕೂತ್ಕೊಂಡು ಮಕ್ಕಳ ಜೊತೆಗೇ ಊಟ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು ರಸಮ್ ಮಾತ್ರ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ಭಾಳ ಬೇಗನೆ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ರಸಮ್ ರೆಸಿಪಿ ಇಷ್ಟ ಆಯಿತಾ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಕುಕಿಂಗ್ ವ್ಲಾಗ್ನಲ್ಲಿ ಮತ್ತೊಂದು ರೆಸಿಪಿ ಜೊತೆ. ಅಲ್ಲಿವರೆಗೆ ಟೇಕ್ ಕೇರ್.